फ्रेंड्स वेलकम बैक टू माय चैनल नानु श्रुति इवत्तु डैली ब्लॉग माण अंत इवत्तु सैटर्डे आलमोस्ट मध्यान आगे दत्तात्रेय जयंती इवत्तु सो देवस्थान होगण दत्तात्रेय देवस्थान के अंत कोलारल्लिदे सो तुम श्री दत्तात्रेय यार बंदिद्दारे तम्म नन्न मग हेंगे जगळ आड्ता इद्दारे चिंटु इडि केळगे इवत्तु ओंदु रेसिपी कूड शेर माड्ता इद्दीनि निम्म जोते हाल पूरी ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಪೂರಿ ಮಾಡಿ ಅದ್ರ ಜೊತೆ ಕಾಯಲ್ಲಿ ಹಾಲು ಮಾಡ್ತೀವಿ ಸ್ವೀಟಲ್ಲಿ, ಅದನ್ನು ಪೂರಿ ಜೊತೆ ಡಿಪ್ ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಆ ಸ್ವೀಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಇದಕ್ಕೆ ಹಸಿ ಕೊಬ್ಬರಿ ಬೇಕು. ಸೊ ನಾನಿಲ್ಲಿ ಒಂದು ತೆಂಗಿನಕಾಯಿಯಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಅದ್ರ ಪ್ರಕಾರ ಕೊಬ್ಬರಿನ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಕಡಲೆಪಪ್ಪು ನಾನಿಲ್ಲಿ 1.5 ಇಡಿಯಷ್ಟು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ. ಸೊ ನೀವು ಕೊಬ್ಬರಿ ಎಷ್ಟು ತೊಗೊತೀರ ಅದನ್ನ ಮೇಲೆ ನೋಡಿಕೊಂಡು ಕಡಲೆಪಪ್ಪನ್ನ ತೊಗೊಳ್ಳಿ. ಕಡಲೆಪಪ್ಪು ಹಾಕೋದ್ರಿಂದ ಮಂದ ಬರುತ್ತೆ ಅದಕ್ಕೋಸ್ಕರ. ಹಾಗೇ ಗಸಗಸೆ, ಗಸಗಸೆನೂ ಅಷ್ಟೇ, 1-2 ಟೇಬಲ್ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆ ಒಂಚೂರು ಚಟಪಟ ಅನ್ನಲಿ ಅಲ್ಲಿವರೆಗೂ, ಹಾಂ ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ಸೊ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಕಡಲೆಬೀಜ, ಕಡಲೆಬೀಜನೂ ಅಷ್ಟೇ, 1 ಇಡಿಯಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೋಬೇಕು, ಒಂದು ಬ್ರೌನ್ ಕಲರ್ ಆಗೋ ತನಕ ಕಡಲೆಬೀಜ ಹುರ್ಕೋಬೇಕು. ಇದನ್ನು ಕೂಡ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ 1-10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಬಾದಾಮಿ ಇದ್ದರೆ ಬಾದಾಮಿನೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ 1-5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಎಲ್ಲಾನು ಸ್ವಲ್ಪ ಮಂದ ಬರುವಂಥದ್ದು ಅಂದರೆ ಕಾಯಲ್ಲಿ ನೀರು ಹಾಕ್ತೀವಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೋ ಥರ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬೆಲ್ಲ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ. 1 ಉಂಡೆ ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಜಾರಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೋಬೇಕು. ಅದನ್ನು 1 ಬೌಲಿಗೆ ಹಾಕ್ಕೊಳ್ಳೋಣ. ಬೌಲಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ನಮ್ಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು. ಹಾಗೆ ಬೆಲ್ಲನ ಏನು ಕರಗಿಸೋಕ್ಕಿಟ್ಟಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕೋಬಿಡೋಣ. ಇದನ್ನು ತುಂಬ ಗಟ್ಟಿಯಾಗೂ ಮಾಡಬಾರ್ದು, ತುಂಬ ನೀರಾಗೂ ಮಾಡಬಾರ್ದು. ಪಾಯಸ ಮಾಡ್ತೀವಲ್ಲ ಆ ಅದದಲ್ಲಿ ಇದ್ದಿದ್ರೆ ಸಾಕು. ನೋಡ್ತಾ ಇರ್ಬೋದಲ್ಲ ನೀವು, ಈ ಅದದಲ್ಲಿ ಇದ್ದರೆ ಸಾಕು, 1 ಕುದಿ ಬಂದರೆ ಸಾಕು. ಸೊ ಪೂರಿ ಮಾಡ್ಕೊಳ್ಳೋಣ. ಪೂರಿಗೆ ಅಷ್ಟೇ, ನಾನು ಏನು ಚಿರೋಟಿ ರವೆ ಮೈದಾ ಎಲ್ಲ ಏನೂ ಹಾಕಿಲ್ಲ. ನಾನು ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡು, ನಿಮಗೆ ನಿಮ್ಮ ಮನೇಲಿ ಯಾವ ರೀತಿ ಪೂರಿ ಮಾಡ್ಕೋತೀರ ಅದೇ ರೀತಿ ಪೂರಿ ಮಾಡ್ಕೋಬೋದು. ಪೂರಿ ಬೇಡ ಅಂದರೆ ಚಪಾತಿನೂ ಮಾಡ್ಕೋಬೋದು ಇದಕ್ಕೆ. ಸೊ ನಾನು ಪೂರಿ ಮಾಡ್ಕೋತೀನಿ. ಪೂರಿಯಲ್ಲಿ ಚೆನ್ನಾಗಾಗುತ್ತೆ, ಚಪಾತಿನ ತುಂಬ ಗಟ್ಟಿಯಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈ ರೀತಿ ಸ್ವಲ್ಪ ಪೂರಿನ ಚೆನ್ನಾಗಿ ಬೇಯಿಸ್ಬೇಕು. ಇದಕ್ಕೆ ತುಂಬ ಸಾಫ್ಟ್ ಸಾಫ್ಟ್ ಇದ್ದರೆ ಅದು ಅಷ್ಟು ಚೆನ್ನಾಗಾಗಲ್ಲ. ಸೊ ನೋಡಿ, ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡಿರುವಂಥದ್ದು, ತುಂಬ ಚೆನ್ನಾಗಿ ಉಬ್ಬಿ ಬರ್ತಿತ್ತು ಪೂರಿ. ಸೊ ನೋಡಿ, ಈ ರೀತಿ ಪೂರಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದೊಂದಾಗಿ ಪಾನಕದ ಜೊತೆ ಡಿಪ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಅದರಲ್ಲೇ ಬಿಟ್ಬಿಡ್ಬೋದು, ಪಾನಕದಲ್ಲೇ. ಪಾನಕದಲ್ಲೇ ಬಿಟ್ಟರೆ ಏನಾಗುತ್ತೆ, ಸರ್ವ್ ಮಾಡುವಾಗ ಕಟ್ ಆಗಿಬಿಡುತ್ತೆ. ಸೊ ಒಂದೊಂದೇ ಡಿಪ್ ಮಾಡಿ ತೆಗೆದುಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಬಿಟ್ರೆ ಸರ್ವ್ ಮಾಡೋಕ್ಕೂ ಈಸಿ ಇರುತ್ತೆ. ಸೊ ಸಾಫ್ಟಾಗೂ ಆಗುತ್ತೆ. ಇದು ತೆಗೆದಾದಮೇಲೆ ಅದ್ರ ಮೇಲೆ ಪಾನಕನ ಸ್ಪ್ರೆಡ್ ಮಾಡಬೇಕು, ಅವಾಗ ಸ್ವೀಟು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದು ಮಾಡಿದ ತಕ್ಷಣ ಸರ್ವ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ, 1-20 ಮಿನಿಟ್ಸ್ ಆದರೂ ಇದನ್ನ ಬಿಟ್ಟರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ನೆಂದಿರುತ್ತೆ ಅಲ್ಲ, ಸೊ ಸ್ವೀಟ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಪೂರಿ. ಸೊ ಅದನ್ನ ಮೇಲೆ ಒಂಚೂರು ಪಾನಕನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ ಇದು. ಇದು ಆ್ಯಕ್ಚುಲಿ ನಮ್ಮ ಆಂಟಿ ಅಂದರೆ ನಮ್ಮಮ್ಮ ಚಿಕ್ಕ ತಂಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆಂಟಿ ಬಂದಿದ್ರು ಅಂತ ಆಂಟಿ ಕೈಲೇ ಮಾಡಿಸಿರೋವಂಥದ್ದು. ಇದು ತುಂಬ ಚೆನ್ನಾಗಿ ಮಾಡ್ತಾರೆ, ಅಮ್ಮ ಎಲ್ಲ ಮಾಡ್ತಾರೆ, ಬಟ್ ಆಂಟಿದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಪರ್ಸ್ನಲಾಗಿ. ಸೊ ಅದಕ್ಕೋಸ್ಕರ ಆಂಟಿ ಇದ್ದರು ಅಂತ ಮಾಡಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡಿದೆ. ಇದು ನಮ್ಮ ಆಂಟಿ, ನಮ್ಮ ಅಮ್ಮ ತಂಗಿಯರಿಬ್ಬರೂ ಕೂಡ. ಇದು ಬಂದು ನನ್ನ ಆಂಟಿ ಮಗ, ಅವ್ರಿಗೆ ವಿಡಿಯೋ ಮುಂದೆ ಬರೋದು ಅಷ್ಟು ಇಷ್ಟ ಆಗಲ್ಲ, ಕ್ಯಾಮ್ರಾ ಮುಂದೆ ಬರೋದು. ಸೊ ಏನೆಲ್ಲದಕ್ಕೆ ವಿಡಿಯೋ ಮಾಡ್ತೀಯ ನೀನು, ನನ್ನ ನಾಕ್ಬೇಡ ನೀನು ಯೂಟ್ಯೂಬಲ್ಲಿ ಅಂತ ಹೇಳ್ತಿರ್ತಾನೆ. ಇದು ನನ್ನ ತಮ್ಮ, ಇವನು ಅಷ್ಟೇ ತುಂಬ ನಾಚಿಕೆ ಅವ್ರಿಗೆ. ಇದು ನಮ್ಮ ಅಮ್ಮ, ನಮ್ಮ ಮಮ್ಮಿ ನೋಡಿರ್ತೀರ ನೀವು ಬ್ಲಾಗ್ಸಲ್ಲೆಲ್ಲ ಹಾಕಿದ್ದೀನಿ. ಸೊ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆಯಿಂದ ಹೋಗೋಣ ಅಂತ ಲೇಟ್ ಆಗೋಯಿತು, ಸಂಜೆ 4 ಗಂಟೆ ಆಗಿಬಿಡ್ತು. ಸೊ ಈಗ ಹೊರಡ್ತಾ ಇದ್ದೀವಿ. ಅಮ್ಮನಿಗೆ ಹುಷಾರಿರಲಿಲ್ಲ ಅಲ್ಲ, ಸೊ ನನಗೆ ಹೋಗೋಕೆ ಆಗ್ತಿರಲಿಲ್ಲ. ಸೊ ನನಗೆ ಮಗನಿಗೆ ಎಕ್ಸಾಮ್ ನಡೀತಿತ್ತು, ಹೊಸ ಮನೆಯಲ್ಲಿ ಬಿಟ್ಟು ಹೋಗಬಾರ್ದು ಅಂತಿದ್ರು. ಅದಕ್ಕೋಸ್ಕರ ಸರಿ ಆಯಿತು, ನೀವೇ ಕರ್ಕೊಂಬನ್ನಿ ಅಮ್ಮ ನೋಡಬೇಕು ಅಂದೆ. ಸೊ ಎಲ್ಲ ನನ್ನ ಆಂಟಿ ಮಗನೇ ಕರ್ಕೊಂಬಂದಿದ್ದ, ಎಲ್ಲರೂ ಬಂದಿದ್ದರು. ಹಾಗೆ ಇಲ್ಲೇ ಇರಿ ಅಂತಂದ್ಬಿಟ್ಟು 1 ವೀಕ್ ಇಟ್ಕೊಂಡಿದ್ದೆ. ಎಲ್ಲರೂ ಇದ್ರು ಕೂಡ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಎಲ್ಲರಿಗೂ. ಮತ್ತು ಆ್ಯಕ್ಚುಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋದ್ವಿ, ಕ್ಲೋಸ್ ಆಗಿರೋ ದೇವಸ್ಥಾನ.
ಸೊ ಸರಿ ಇದು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಸಮನೆಲ್ಲ ತಗೊಂಡು ಬಿಡಿದೀನಿ ಅಂತ ಕೂತಾ ಇದೀವಿ. ಆ್ಯಕ್ಚುಲಿ ಇವತ್ತು ದತ್ತಾತ್ರೇಯ ಜಯಂತಿ ಇಲ್ಲ, ಆಂಟಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇವತ್ತು ಅಂದ್ರೆ. ಸೊ ನಾನು ಇವತ್ತೇ ಅಂತ ಅನ್ಕೊಂಡಿದ್ದೀನಿ. ಮನೆಯಿಂದ ಪೂಜೆ ಸಾಮಾನು ಎಲ್ಲ ತೊಗೊಂಬಂದ್ಬಿಟ್ಟಿದ್ವಿ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ಶನಿವಾರ ಬೇರೆ ಅಲ್ವಾ ಅಂತ ಇಲ್ಲಿಗೆ ಬಂದ್ವಿ. ಮತ್ತೆ ಯಾಕೋ ಅವರ ಟೈಮೇ ಚೆನ್ನಾಗಿಲ್ಲ, ಅಲ್ಲಿ ದೇವಸ್ಥಾನ ಕ್ಲೋಸ್, ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ. 5 o'clock ಅಂದೇ ಓಪನ್, ಇನ್ನು 4 o'clock ಈಗ ಇನ್ನು 1 hour ಆಗುತ್ತೆ. ಸರಿ ಹೋಗ್ಲಿ, ನಾವು ಅಲ್ಲೇ ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ಸೊ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಚೆನ್ನಿ ಶಪಟ್ಟು ಹಾಗೆಲ್ಲ ಬಾಗಿಲಲ್ಲಿ ಪೂಜೆ ಮಾಡಿ ಇಲ್ಲೇ ಕೂತಿದ್ದೀವಿ. ಪ್ರಸಾದ ಇಲ್ಲ ಅಲ್ಲ, ಸೊ ತೆಂಗಿನಕಾಯಿನೇ ಹೊಡೆದು ಪ್ರಸಾದ ಅಂತ ಅದನ್ನೇ ತಿಂತಿದ್ವಿ. ಇನ್ನೇನು ಮಾಡೋದು, ಬಂದಿದ್ದಾಯಿತು. ಸೊ ಇದನ್ನ ಪೂಜೆ ಮುಗಿಸ್ಕೊಂಡು ಇಲ್ಲಿ ಎಲ್ಲ ಇಟ್ಟಿದ್ರು ಆಚೆನೆ, ದೀಪ ಎಲ್ಲ ಇತ್ತು. ಸೊ ತೆಂಗಿನಕಾಯಿ ಎಲ್ಲ ಹೊಡೆದು ಅಲ್ಲೇ ಹೂವು ಎಲ್ಲ ಹಾಕಿ ಹಾಗೆ ಏನು ಹೇಳ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆರೆಂಜ್ ಕಲರ್, ಅದನ್ನು ಏನು ಹೇಳ್ತಾರೆ ತಿಲ್ಕ, ತಿಲ್ಕನ ಇಟ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಇಷ್ಟ ಆಯ್ತಾರೆ ಅದೆಲ್ಲ, ದೊಡ್ಡ ದೊಡ್ಡದಾಗಿ ನಾಮ ಎಲ್ಲ. ಸೊ ದೇವಸ್ಥಾನದಿಂದ ಬಂದ್ವಿ, ದೇವಸ್ಥಾನಕ್ಕೆ ಹೋದ್ವಿ, ದೇವ್ರ ದರ್ಶನ ಆಗಲಿಲ್ಲ. ಅಲ್ಲೇ ಬಾಗಿಲಲ್ಲೇ ಭಕ್ತಿಯಿಂದ ನಮಸ್ಕಾರ ಮಾಡಿ ಬಂದ್ವಿ. ಆಂಟಿ ಕದೆ ರೇಗಿಸಿದೆ, ಏನು ಮಾಡಿದೆ ಕರೆಕ್ಟಾಗಿ ಹೇಳು, ಇವತ್ತೇನೋ ದತ್ತಾತ್ರೇಯ ಜಯಂತಿ ಅಂತ ಹೇಳ್ತಿದ್ದೆ. ಆಂಟಿ ಹೇಳ್ತಿದ್ರು ಇಲ್ಲ ಇವತ್ತೇ ದತ್ತಾತ್ರೇಯ ಜಯಂತಿ, ಮೋಸ್ಟ್ಲಿ ಇಲ್ಲಿ ಮಾಡಿಲ್ಲ ಅಂತ. ಆ್ಯಕ್ಚುಲಿ ಆಮೇಲೆ ಗೊತ್ತಾಯಿತು ಸಟರ್ಡೇ ಸಂಡೇ ಎರಡು ದಿವಸನೂ ದತ್ತಾತ್ರೇಯ ಜಯಂತಿ ಮಾಡಿದ್ದಾರೆ ಅಂತ. ಕೋಲಾರಲ್ಲಿ ಮೋಸ್ಟ್ಲಿ ಸಂಡೇ ಮಾಡಿರ್ಬೋದೇನೋ, ನಾವು ಸಟರ್ಡೇನೇ ಹೋದ್ವಿ ಅಲ್ಲ. ಸೊ ಅದಕ್ಕೆ ನಮಗೆ ಸಿಗಲಿಲ್ಲ ಪೂಜೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಈಗ ಊರಿಗೆ ಹೊರಡಬೇಕು. ಸೊ ಊರಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಊರಿಗೆ ಹೊಡ್ವಿ ಎಲ್ಲ. ಸೊ ಊರಲ್ಲಿದ್ವಿ, ಊರಲ್ಲಿ ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಒಬ್ಬಟ್ಟೆಲ್ಲ ಸುಟ್ವಿ, ಸುಟ್ಟು ತಿಂದು ಊರಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾನೇ 1 week ಆಗಿತ್ತಲ್ಲ, ಸೊ ನಾನೇ ಮಾತಾಡ್ಕೊಂಡು ಇದ್ಬಿಟ್ಟೆ, ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಊರಲ್ಲಿ ಚೆನ್ನಾಗಿ ಮಾಡ್ತೀನಿ ವಿಡಿಯೋಸು. ಹಾಗೇ ಒಬ್ಬಟ್ಟೆಲ್ಲ ಮಾಡಿ ತಿಂದು ಈವ್ನಿಂಗ್ ತನಕ ಇದ್ವಿ. ಈವ್ನಿಂಗು ಸಂಜೆ ದೀಪ ಹಚ್ಬೇಕಲ್ಲ ಅಂತ ಬಂದುಬಿಟ್ವಿ. ಹಾಗೆ ನೆಕ್ಸ್ಟ್ ಡೇ ಫಂಕ್ಷನ್ಗೆ ಹೋಗೋದಿತ್ತು, ಸೊ ಅದಕ್ಕೋಸ್ಕರ ಬಂದುಬಿಟ್ವಿ. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ